ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಪಡಿತರ ಚೀಟಿ ಅತ್ಯಗತ್ಯ ಪಡಿತರ ಚೀಟಿ ಪಡೆಯಲು ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿದೆ ಆಧಾರ್ ನಂಬರ್ ಸರಿಯಿಲ್ಲ ಎಂದು ಹೆಬ್ಬೆಟ್ಟಿನ ಗುರುತು ಕಂಪ್ಯೂಟರ್ನಲ್ಲಿ ತೋರಿಸುತ್ತಿಲ್ಲವೆಂದು ತಾಲೂಕಿನ ನೂರಾರು ಮಂದಿಗೆ ಪಡಿತರ ಚೀಟಿ ದೊರಕುತ್ತಲೇ ಇಲ್ಲ ಫಲಾನುಭವಿಗಳು ಎರಡು ಮೂರು ತಿಂಗಳು ರೇಷನ್ ಪಡೆಯದಿದ್ದರೆ ಅವರ ಪಡಿತರ ಚೀಟಿಗೆ ವಜಾ ಆಗುತ್ತಿದೆ ಹಲವರ ಕಾರ್ಡ್ಗಳು ಈಗಾಗಲೇ ವಜಾ ಆಗಿವೆ ಹೀಗಾಗಿ ಅವರೆಲ್ಲ ತಾಲೂಕು ಕಚೇರಿಯ ಕದ ತಟ್ಟುತ್ತಲೇ ಇದ್ದಾರೆ ಆದರೆ ಪಡಿತರ ಮಾತ್ರ ದೊರೆತಿಲ್ಲ ನಮ್ಗೆ ಕಾರ್ಡ್ ಅಕ್ಕಿ ಕೊಡ್ತಾ ಇಲ್ಲ ಮೂರು ವರ್ಷ ಆಯ್ತಾ ಮೂವರೂಪಾಯಿ ಕೆಜಿ ತಿಂತ ಇದೀವಿ ನಾವು ಕೂಲಿ ಮಾಡ್ತಾ ಇದೀವಿ ನಮ್ಗೆ ಕಾರ್ಡ್ ಬೇಕು ಸರ್ ಅಕ್ಕಿ ಕೊಡ್ತಾ ಇಲ್ಲ ನಿಮಗೆ ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡ್ತಿದ್ರೆ ನಿಮಗೆ ನಿಮ್ಗೆ ಕೊಡ್ತಾ ಇಲ್ವಾ ಎಲ್ಲರೂ ಕೊಡ್ತಾವ್ರೆ ನಮ್ಗೆ ಕೊಡ್ತಾ ಇಲ್ಲ ಏನಕ್ಕೆ ಕಾರಣ ಏನೋ ಕಾರ್ಡ್ ಈ ಕಾರ್ಡ್ ಬೇರೆ ಮಾಡಿಸ್ರಿ ಅಂತ ಹೇಳ್ತಾರೆ ಸರ್ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗಡಿಭಾಗ ಕಾಮಲಾಪುರ ಗ್ರಾಮದ ಜನರು ಪಡಿತರಕ್ಕೆ ಅರ್ಜಿ ಹಾಕಲು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಗ್ರಾಹಕರು ಹಂದನಗೆರೆ ಹೋಬಳಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಚೀಟಿ ಪಡೆಯಬೇಕು ಕೋಡ್ ಸಮಸ್ಯೆಯಿಂದ ಹೊಸ ಅರ್ಜಿ ಹಾಕುವವರಿಗೆ ಸಾಕಷ್ಟು ತೊಂದರೆಯಾಗಿದೆ ಇದೇ ರೀತಿಯ ಸಮಸ್ಯೆ ತಾಲೂಕಿನ ಮಲಗುಂಡನಹಳ್ಳಿ ಗ್ರಾಮದ ಜನರಿಗೂ ಎದುರಾಗಿದೆ ಇಲ್ಲಿನ ಜನರು ಪಡಿತರಕ್ಕೆ ಹೊಸ ಅರ್ಜಿ ಹಾಕಲು ಹೋದರೆ ತಿಪಟೂರು ತಾಲೂಕಿನ ಪಿನ್ಕೋ ಕೋರ್ಟ್ ಸೇರಿದೆ ಇದರಿಂದ ಎರಡೂ ಕಡೆ ಇಲ್ಲದಂತಾಗಿದೆ ಕೊನೆಗೆ ಗ್ರಾಹಕರು ಪಡಿತರ ಚೀಟಿ ಪಡೆಯಲಾಗದೆ ಸರ್ಕಾರದ ಯಾವ ಯೋಜನೆಗೂ ಒಳಪಡದಂತಹ ಸ್ಥಿತಿ ಎದುರಾಗಿದೆ ಆಧಾರ್ ಅಪ್ಡೇಟ್ ಆಗ್ಬೇಕು ಅಂತಾರೆ ಹೆಬ್ಬೆಟ್ಟು ಬರುತ್ತಿಲ್ಲ ವಜಾ ಆಗಿದೆ ತಾಲೂಕು ಕಚೇರಿಯಲ್ಲಿ ಕೇಳಿ ಎನ್ನುತ್ತಾರೆ ಕಚೇರಿಯಲ್ಲಿ ವಿಚಾರಣೆ ಮಾಡಿದರೆ ಬರುತ್ತದೆ ಕಣಮ್ಮ ಹೋಗಿ ಅಂತಾರೆ ರೇಷನ್ ಕಾರ್ಡ್ ಪಡೆಯುವುದಕ್ಕಾಗಿಯೇ ಈಗಾಗಲೇ ಮೂರು ಬಾರಿ ಫೋಟೋ ಹೊಡಿಸಿದ್ದೇವೆ ಬಂದಿಲ್ಲ ಬೆಳೆ ಸಾಲ ಪಡೆದಿದ್ದೇವೆ ಅದಕ್ಕೂ ರೇಷನ್ ಕಾರ್ಡ್ ಬೇಕು ಅಂತಿದ್ದಾರೆ ಬಂದಿಲ್ಲ ಬೆಳೆ ಸಾಲ ತಗೊಂಡಿದ್ದೀವಿ ಈಗ ಬ್ಯಾಂಕಿನ ಆಧಾರ್ ಸೊಸೈಟಿ ಕಾರ್ಡ್ ಬೇಕು ಇದ್ದಾರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಬೇಕು ಅಂದಾಗ ಈಗ ಎಲ್ರಿಗೂ ಹೋದ್ರು ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ನಿನ್ನೆ ಗೊತ್ತಾಗಿರೋದು ರಜಾಗಿರೋದು ಇಷ್ಟಿನ ತಕ ಗೊತ್ತಾಗಿಲ್ಲ ಇಷ್ಟಿನ್ ತಕ ಅಂದ್ರೆ ಇದ್ರಲ್ಲಿ ಕಳಿಸ್ತೀವಿ ಪೋಸ್ಟ್ ಆಫೀಸಲ್ಲಿ ಕಳಿಸ್ತೀವಿ ಅಂತ ಹೇಳಿರು ಮೂರ್ ಸತಿ ಬಂದಿದ್ದು ಅವಂತಕ ಅವಮ್ಮ और सीए पोस्ट ऑफिस ತಾಲೂಕಿನ ದುಗಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಬಲ್ಲೇನಹಳ್ಳಿ ಗ್ರಾಮವು ಕಂಪ್ಯೂಟರ್ನ ಆನ್ಲೈನ್ನಲ್ಲಿ ಬಾಲೇನಹಳ್ಳಿ ಆಗಿದೆ ಇದರಿಂದ ಆ ಗ್ರಾಮದ ಜನರು ಪಡಿತರಕ್ಕೆ ಹೊಸ ಅರ್ಜಿ ಹಾಕಲು ಹೋದರೆ ಬಾಲೇನಹಳ್ಳಿ ಗ್ರಾಮವು ದುಗಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಎಂದು ತೋರಿಸುತ್ತಿದೆ ಇದರಿಂದ ಆ ಗ್ರಾಮದ ಅರ್ಜಿದಾರರು ಪಡಿತರಕ್ಕೆ ಹೊಸ ಅರ್ಜಿ ಹಾಕಲು ಕೂಡ ಸಾಧ್ಯವಾಗುತ್ತಿಲ್ಲ ಈ ಸಮಸ್ಥೆ ಬಗೆಹರಿಸಲು ಅರ್ಜಿದಾರರು ತಾಲೂಕು ಕಚೇರಿ ಮತ್ತು ಅಧಿಕಾರಿಗಳ ಹಿಂದೆಂದು ಅಲಿಯುತ್ತಿದ್ರು ಪರಿಹಾರ ಮಾತ್ರ ಶೂನ್ಯ ಪಡಿತರ ಕಾರ್ಡ್ಗೆ ಎಲ್ಲಾ ಕಡೆ ಆಧಾರ್ ಜೋಡಣೆ ಮಾಡ್ತಿರೋದ್ರಿಂದ ಕಂಪ್ಯೂಟರ್ಗಳು ಸರ್ವರ್ ಇಲ್ಲದೆ ನಿಧಾನವಾಗಿ ಕೆಲಸ ಮಾಡ್ತಿವೆ ಹಾಗೂ ಗ್ರಾಹಕರು ಆಧಾರ್ ಜೋಡಣೆಗಾಗಿ ಆಹಾರ ಇಲಾಖೆ ಕಚೇರಿಗೆ ಆಧಾರ್ ಅಪ್ಡೇಟ್ ಮಾಡುವ ಬ್ಯಾಂಕ್ಗಳ ಮುಂದೆ ಮುಗಿಬೀಳ್ತಿದ್ದಾರೆ ಇದರಿಂದ ಬ್ಯಾಂಕ್ಗಳ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ಲುವ ಪರಿಸ್ಥಿತಿ ಎದುರಾಗಿದ್ದು ಆ ಸಮಸ್ಯೆ ಪರಿಹರಿಸಲು ಮೇಲಾಧಿಕಾರಿಗಳು ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನು ತಪ್ಪಿಸಬೇಕು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಆಗುತ್ತಿರುವ ಅನ್ಯಾಯವನ್ನು ತಡೆಯಬೇಕೆಂದು ಪಡಿತರ ಸಿಗದವರು ಒತ್ತಾಯಿಸಿದರು ಎರಡು ಮೂರು ತಿಂಗಳಿಂದ ಪಡಿತರ ಸಿಗದೆ ಹೋದ್ರೆ ಹೇಗೆ ಜೀವನ ನಡೆಸುವುದು ಎನ್ನುವ ಅಳಲು ಅವರದ್ದು ಕ್ಯಾಮರಾ ಪರ್ಸನ್ ಪಾಂಡು ಜೊತೆ ಗುರುಮೂರ್ತಿ ಪ್ರಗತಿ ಟಿವಿ ಚಿಕ್ಕನಾಯಕನಹಳ್ಳಿ